ಪ್ರಿಯರಾದವರೆ ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ದೇವರು ಒಂದು ಮಾತನ್ನ ಕೊಟ್ಟಿದ್ದಾರೆ ಯೋಹಾನ 14ನೇ ಅಧ್ಯಾಯ 14ನೇ ವಾಕ್ಯ ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ಎಷ್ಟು ದೊಡ್ಡ ವಾಗ್ದಾನ ಗೊತ್ತಾ ಯೇಸು ಕೊಟ್ಟಂತ ವಾಗ್ದಾನ ಆದರಿಂದ ಯೇಸು ಎಂಬ ನಾಮವನ್ನ ಹೇಳಿ ಕರೆಯಿರಿ ನಿಮಗೆ ಅದ್ಭುತ ನಡೆಯುತ್ತದೆ ಯೇಸುವೇ ನನಗಿದನ್ನ ಮಾಡು ಯೇಸುವಿನ ನಾಮದಲ್ಲಿ ಇದನ್ನ ಕೇಳುತ್ತೇನೆ ಏನು ಬೇಕು ಏನನ್ನೇ ಕೇಳಿದರೂ ಕೊಡುವೆನೆಂದು ದೇವರು ಹೇಳಿದ್ದಾರೆ ನಿಮಗೆ ಏನು ಬೇಕು ಇಂದು ಸೌಖ್ಯ ಬೇಕಾ ಬಿಡುಗಡೆ ಬೇಕಾ ಆಶೀರ್ವಾದ ಬೇಕಾ ಏನು ಬೇಕು ಯೇಸುವಿನ ನಾಮದಲ್ಲಿ ನನಗಿದು ಬೇಕು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿರಿ ಅದ್ಭುತ ನಡೆಯುವುದನ್ನ ಕಾಣುವಿರಿ ಸರಿನಾ ಯೇಸುವಿನ ನಾಮವನ್ನ ಹೇಳುತ್ತೀರಾ ಬಾಯಿ ತೆರೆದು ಹೇಳುತ್ತೀರಾ ಯಾಕೆ ಗೊತ್ತಾ ಯೇಸು ಶಿಲುಬೆಯಲ್ಲಿ ನಮಗಾಗಿ ರಕ್ತ ಸುರಿಸಿ ಸತ್ತು ನಮ್ಮ ಪಾಪಗಳು ಶಾಪಗಳು ವ್ಯಾಧಿಗಳು ವೇದನೆಗಳು ಎಲ್ಲವನ್ನ ಹೊತ್ತು ತೀರಿಸಿದರು ಆದರಿಂದ ಯೇಸು ಎಂಬ ನಾಮವನ್ನ ಹೇಳಿ ವಿಜ್ಞಾಪನೆ ಮಾಡುವಾಗಲೇ अद्भुत ನಡೆಯುತ್ತದೆ ತಂದೆಯೇ ನಿಮ್ಮ ಬಲವುಳ್ಳ ನಾಮಕ್ಕಾಗಿ ಪರಿಶುದ್ಧವುಳ್ಳ ನಾಮಕ್ಕಾಗಿ ಶ್ರೇಷ್ಠವಾದ ಯೇಸುವಿನ ನಾಮಕ್ಕಾಗಿ ನಿಮ್ಮನ್ನು ಸ್ತುತಿಸುತ್ತೇವೆ ಈಗೋ ನಿಮ್ಮ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ ಮಕ್ಕಳು ಏನೇನು ಬೇಡಿಕೊಳ್ಳುತ್ತಾರೋ ಅದನ್ನೆಲ್ಲ ನೀವು ನೆರವೇರಿಸಿ ಕೊಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಹೊಂದಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್